Jan Andre, Radio City. ಬನ್ನಿ ನನ್ನ ಜರ್ನಿ ಏನು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ಆಕ್ಚುಲಿ ಅದೇ ಹೇಳ್ತಲ್ಲ, ನಂದು ತರ ವಿಚಿತ್ರ ಜೀವನ. ಎಲ್ಲ ಕಡೆ ಒಳ್ಳೆ ಇಬ್ಬರ ನಾನು ಲಾಸ್ಟ್ ಒಂದು ಫಸ್ಟ್ ಇಬ್ಬರು ಮಾಡಿದ್ದೆ ಟಿವಿಗೆ ಬರ್ತಾ ಇಲ್ಲ. ಅದು ಈ ರವಿಚಂದ್ರನ್ ಇದ್ರಲ್ಲ, ಅವನೊಂಥರ ತಿಕ್ಲು ಅಂತ. ಯಾಕೆಂದ್ರೆ ನಾವೆಲ್ಲ ಒಂದು ಪ್ಯಾರಾಮೀಟರ್ ಫಿಕ್ಸ್ ಮಾಡ್ಕೊಳ್ತಾ ಇದ್ದಿದ್ದೆ ಬೇರೆ ಅಂದ್ರೆ, ಯಾರೋ ಅಮಿತಾಬ್ ಬಚ್ಚನ್ ನೋಡೋದು, ರಾಜ್ಕುಮಾರ್ ಅವ್ರು ನೋಡೋದು, ಕಮಲ್ ಹಾಸನ್ ನೋಡೋದು, ಮಮ್ಮೂಟಿ ನೋಡೋದು, ಏನೋ ಆಕ್ಟಿಂಗ್ ಅಂದ್ರೆ ಇದು ನಮ್ಗೆಲ್ಲ ಎಲ್ಲಾಗುತ್ತೆ. ಆಕ್ಟಿಂಗ್ ಬೇಡ, ನಾವು ಒಳ್ಳೆ ಸ್ಕ್ರಿಪ್ಟ್ ಮಾಡ್ಕೊಂಡು ಡೈರೆಕ್ಟರ್ ಆಗೋಣ, ನಾವೆಲ್ಲ ಈ ಮಟ್ಟಕ್ಕೆ ಆ್ಯಕ್ಟ್ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಡೈರೆಕ್ಟರ್ ಆಗಬೇಕು ಅಂತ ಬಂದಿದ್ದು ನಾನು. ಬಟ್ ಡೈರೆಕ್ಟರ್ ಆಗಿ 10 ವರ್ಷ ತಗೊಳ್ತು, ಆ್ಯಕ್ಟರ್ ಆಗಕ್ಕೆ 1 ವರ್ಷವೂ ತಗೊಳ್ಳಿ. ಹಾಗಾಗಿ ಡೈರೆಕ್ಷನ್ ಅನ್ನೋದು ನನಗೆ ಹೊಸ್ತಲ್ಲ, ನಾನು ಟೆಕ್ನಿಕಲಿ ಕಲಿತು ಬಂದಿರೋದು. ನಾನು ಒಂದು ಕಲರ್ ಗ್ರೇಡಿಂಗ್ಗೆ ನಮ್ಮೊಂದು ನೆಗೆಟಿವ್ ಅಂತ ನಾವೇನು ಬರ್ತಾ ಇತ್ತು ರಾಸ್ಟಾಕ್ ಅಂತ, ಅದಕ್ಕೆ ಏನು ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ಯಾವುದಕ್ಕೆ ಏನು ಬರುತ್ತೆ, ಪ್ರತಿಯೊಂದೂ ಪ್ರಸಾದ್ ಕಲರ್ ಲೆವೆಲ್ ಮಲ್ಕೊಂಡು ಕಲ್ತ್ಕೊಂಬಂದಿದ್ದೆ. ನಾನು ಎಡಿಟಿಂಗು ಅಷ್ಟೇ, ಪ್ರತಿಯೊಂದೂ ಕೂಡ ನಾನು ತಿಳ್ಕೊಂಡು ಇಂಡಸ್ಟ್ರಿಗೆ ಬಂದಿದ್ದೆ ಡೈರೆಕ್ಟರ್ ಆಗಬೇಕು ಅಂತ. ಬಟ್ ಆ್ಯಕ್ಟರ್ ಆಗಿ ಅದು ನನ್ನ ಆ ವಿದ್ಯೆ ನನ್ನಿಂದ ದೂರ ಹೋಗಿತ್ತು. ನಮ್ಮದೇ ಆಗಿತ್ತು, ಕಂಟಿನ್ಯೂಸ್ ಹಿಟ್ಸ್ ಇತ್ತು, ಪಿಕ್ಚರ್ಗಳು ಬರ್ತಾಯಿತ್ತು, ಎಲ್ಲ ಒಂದು ಕಡೆ ಒಳ್ಳೆ ಸ್ಕ್ರಿಪ್ಟ್ ಬರೋಕ್ಕೆ ನಿಂತೋಯ್ತು. ನನಗೆ ನನ್ನ ಸ್ಕ್ರಿಪ್ಟ್ಗಳನ್ನು ಅವ್ರಿಗೆ ಕೊಡೋಕ್ಕೆ ನನಗೊಂಥರ ಮುಜುಗರ ಆಗ್ತಾಯಿತ್ತು, ಯಾಕೆಂದರೆ ಅವರ ಡೈರೆಕ್ಷನ್ ಸ್ಟ್ಯಾಂಡರ್ಡ್ಸ್ ಆ ಮಟ್ಟಿಗೆ ಇರಲಿಲ್ಲ. ಎಷ್ಟು ದಿನ ಅಂತ ದುಡ್ಡುಗೋಸ್ಕರ ಸಿನಿಮಾ ಮಾಡೋದು, ಇಲ್ಲ ಒಳ್ಳೆ ಸಿನಿಮಾ ಮಾಡಬೇಕು. ಅದೇನಾಗಿತ್ತು, ರಮೇಶು ನಾನು ಮಾಡಿರೋ ಪಿಕ್ಚರ್ ಫ್ಲಾಪೇ ಆಗಿಲ್ಲ, ಎಲ್ಲ ಒಂದು ಲೆವೆಲ್ಗೆ ಇಟ್ಟು. ಸತ್ಯವಾನ್, ಸಾವಿತ್ರಿ ತೊಗೊಳ್ಳಿ, ಓಳು ಸಬರಿ, ಒಡು ತೊಳಿ, ಕೂಲಿ, ಕೋತಿ, ಯಾವ ಸಿನಿಮಾ ನಾವು ಇಬ್ಬರು ಆ್ಯಕ್ಟ್ ಮಾಡಿರೋದು ಡಬ್ಬ ಆಗಿಲ್ಲ ಸಿನಿಮಾ. ಹಾಗಾಗಿ ನಮ್ಮಿಬ್ಬರು ಕಾಂಬಿನೇಷನಲ್ಲಿ ಒಂದು ಕೃಷ್ಣಾನಿ ಲೇಟಾಗಿ ಬರೋ, ಆ ಟೈಟ್ಲು ಕ್ರೇಜ್ ಹತ್ಕೊಂಬಿಡ್ತು ಎಲ್ಲರೂ. ಕೃಷ್ಣಾನಿ ಬೇಗನೆ ಬಾರೋ ಅಂತ ಇದ್ದಿಲ್ಲ, ಕೃಷ್ಣಾನಿ ಲೇಟಾಗಿ ಬಾರೋ, ಸದ್ಯಕ್ಕೆ ಶ್ಯಾಮ ಇದ್ದಾನೆ ಅಂತ ಹಾಕ್ಬಿಟ್ಟಿದ್ದೆ. ಅದು ಇನ್ಫ್ಯಾಚುಯೇಷನ್ ಆ್ಯಂಡ್ ಲವ್ ಮಧ್ಯದ ಕತೆ. ಸೊ ರಮೇಶ್ ಸರ್ನು ಕತೆ ತುಂಬ ಇಷ್ಟಪಟ್ಟರು, ಒಪ್ಪು. ನಮ್ಮಿಬ್ಬರು ಕಾಂಬಿನೇಷನ್ ಅಂದ ತಕ್ಷಣ ಪ್ರೊಡ್ಯೂಸರು ನಮ್ಗೆ ಸಿಕ್ಬಿಟ್ರು. ಪ್ರಾಬ್ಲಮ್ ಏನಾಯಿತು, ಅವರು ಲ್ಯಾಂಡ್ ಮೇಲೆ ದುಡ್ಡು ಹಾಕಿ ಸಿಗಾಕೊಂಡು 2008 ಶುರು ಮಾಡಿ ಸಿನಿಮಾ, 2010 ಎಂಡಿಗೆ ರಿಲೀಸ್ ಮಾಡಿದ್ರು. ಆದರೂ ಪಿಕ್ಚರ್ಗೆ ಮೋಸ ಆಗಿಲ್ಲ, ಅವ್ರಿಗೆ ಮೋಸ ಆಗಿಲ್ಲ, ಎಲ್ಲೋ ಒಂದು ಕಡೆ ಅದ್ಭುತವಾಗಿ ಹೋಗ್ಬೇಕಾಗಿದ್ದ ಒಂದು ಸಿನಿಮಾ ಒಂದು ಆವ್ರೇಜ್ ಲೆವೆಲ್ ಹೋಯಿತು. ಇವತ್ತಿಗೂ ಟಿ ವಿಲಿ ಬಾರಿಸ್ತಾ ಇರ್ತಾರೆ ಸಿನಿಮಾ, ಎಲ್ಲರೂ ಹೇಳ್ತಾರೆ ಸರ್ ಟಿ ವಿಲಿ 200 ಡೇಸ್ ಆಯ್ತು ಸರ್ ಅಂತ. ಹಂಗೆ ಪಿಕ್ಚರ್ ವಾಸ್ ನಾಟ್ ಬ್ಯಾಡ್, ಅಂದರೆ ನಮಗೇನು ಮೋಸ ಆಗಲಿಲ್ಲ, ಬಟ್ ಅದು ಸಿಗಬೇಕಾದ ಏನು ಸಕ್ಸಸ್ ಅದಕ್ಕೆ ಸಿಕ್ಕಲಿಲ್ಲ, ಬಿಕಾಸ್ ಪ್ರೊಡ್ಯೂಸರ್ ವೀಕ್ ಆಗೋದು. ಹಾಗಾಗಿ ಡೈರೆಕ್ಷನ್ ಕಡೆ ಮಾಲ್ಕೊಂಬಿಟ್ಟೆ. ನನ್ನ ಕನಸಿತ್ತು ರವಿಚಂದ್ರನ್ ಅವ್ರನ್ನ ಡೈರೆಕ್ಟ್ ಮಾಡ್ಬೋದು ಅಂತ. ನರಸಿಂಹ ಅಂತ ಒಂದು ಸಿನಿಮಾದಲ್ಲಿ ರವಿ ಸರ್ನ ಕಾಸ್ಟ್ ಮಾಡಿ ಡೈರೆಕ್ಷನ್ ಮಾಡಿಬಿಟ್ಟೆ. ಆ ಸೀಸನಲ್ಲಿ ಬಂದಂಥ ಅದ್ಭುತವಾದ ಪಿಕ್ಚರ್ ಅದು ನಮ್ಮ ರವಿ ಸರ್. ಆ ಪೀರಿಯಡಲ್ಲಿ ಎನ್ ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿದರು. ನೀ ಹಂಸಲೇಖ ಅವರು ಒಟ್ಟಿಗೆ ಕೆಲಸ ಮಾಡೋದು ನಿಲ್ಲಿಸ್ಬಿಟ್ಟಿದ್ರು. ನಾನು ಹಂಸಲೇಖ ಸರ್ನ ರವಿ ಸರ್ನ ಕೂರಿಸಿ ಒಂದು ಮಾಡಿ ಆ ಪಿಕ್ಚರಲ್ಲಿ ಮತ್ತೆ ಇಬ್ಬರು ಸೇರಿ ಮಾಡೋ ಥರ ಮಾಡಿದೆ ನರಸಿಂಹ. ಅದೊಂದು ನನಗೆ ನನ್ನ ಬೆನ್ನು ನಾನೇ ತಟ್ಕೋಬೋದು, ಯಾಕಂದರೆ ನಾನು ರವಿಚಂದ್ರನ್ ಅಂತ ವ್ಯಕ್ತಿ ಹತ್ರ ಕೆಲಸ ಮಾಡಬಹುದಾ ಅನ್ನೋದೇ ಒಂದು ಕನಸಾಗಿತ್ತು. ನಾನು ಅವ್ರಿಗೆ ಬರದೆ, ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ, ಅವ್ರು ಡೈರೆಕ್ಟ್ ಮಾಡಿಬಿಟ್ಟೆ. ಹಾಗಾಗಿ ಅದು ಕೊಟ್ಟಂಥ ಸಂತೋಷ ಏನು ಮಾಡಿಲ್ಲ ನನಗೆ. ಒಂದು ವಿಚಿತ್ರ ಏನಂದರೆ, ನಾನು ಉದಯ ಟಿ ವಿಯಿಂದ ಆಚೆ ಬಂದಮೇಲೆ ಐ ವಾಸ್ ದ ಹೈಯೆಸ್ಟ್ ಪೇಡ್ ಆ್ಯಂಕರ್. ಯಾವ ಅವಾರ್ಡ್ ಶೋ ಇರಲಿ ಯಾವುದಿರಲಿ ನಾನೇ ಆ್ಯಂಕರಿಂಗ್ ಮಾಡ್ತಾ ಇದ್ದು. ನಮ್ಮದು ಪ್ಯಾರಲಲ್ಲ ಹೀರೋ ಆಗಿ ಹಿಟ್ ಆಗೋಕ್ಕೆ ಶುರು ಆಗೋಯ್ತು ಸಿನಿಮಾ. ಸೊ ಪ್ರೊಡ್ಯೂಸರ್ಸ್ ಎಲ್ಲ, ಏನು ಸರ್ ನೀವು ಓವರ್ ಬರೋರಿಗೆಲ್ಲ ಅವ್ರು ಏನೇನು ಬಿರುದು ಕೊಟ್ಟಿರ್ತಾರೋ, ಅವ್ರ ಹೆಸರೇಲೆಲ್ಲ ಕರಿತೀರಾ ಸ್ಟೇಜ್ ಮೇಲೆ, ನಮ್ಮ ಪಿಕ್ಚರ್ ನೀವು ಹೀರೋ, ಚೀಪ್ ಆಗ್ಬಿಟ್ಟಿದೆ ಸರ್, ಬಿಟ್ಬಿಡಿ ಅಂದರು. ಬಿಟ್ಬಿಟ್ಟೆ ನಾನು. ಈಗ ನೋಡಿದ್ರೆ ಎಲ್ಲರೂ ಆ್ಯಂಕರಿಂಗ್ ಮಾಡ್ತಾ ಇದ್ದಾರೆ. ಈಗ ಬಂದಿರೋ ಜನ್ರೇಷನ್ ಟೆಲಿವಿಷನಲ್ಲಿ ಯಾರು ಚೀಫ್ ಪೊಸಿಷನಲ್ಲಿ ಇರ್ತಾರೋ ಅವ್ರಿಗೆಲ್ಲ ನಾನು ಆ್ಯಂಕರ್ ಅನ್ನೋದೇ ಮರ್ತೋಗಿದೆ, ಅಥವಾ ಗೊತ್ತೇ ಇಲ್ಲ ಅವ್ರಿಗೆ. ಹಾಗಾಗಿ ನಾನು ಇದ್ರ ಕಡೆ ಬಂದೇ ಇರಲಿಲ್ಲ. ಎಲ್ಲ ಒಂದು ಕಡೆ ಈ ಬಿಗ್ ಬಾಸ್ ಅನ್ನೋದು ನಮಗೆ ಜೆ ಡಿ ಅಂತಾರೆ, ಜಯದೇವ್ ಅಂತ ಅವರು, ನನ್ನ ಗಾಡ್ ಫಾದರ್ ಒಬ್ಬರಿದ್ದಾರೆ, ಶ್ರೀನಿವಾಸ್ ಜಿ ಕಪ್ಪಣ್ಣ ಅಂತ ಅವರ ಸುಪುತ್ರ. ಅವನು ಚಿಕ್ಕ ವಯಸ್ಸಿನ ನೋಡಿದ್ದೀನಿ ಆ ಸಿನಿಮಾ. ಅವನು ಚೀಫ್ ಆಗಿದ್ದ, ಪರಮ್ಮವ್ರಿಗೆ ಹೇಳಿದ್ದಂತೆ ಸೊ ಮಾಡಿ ಬಿಗ್ ಬಾಸ್ ಬನ್ನಿ. ನನಗೆ ಅಷ್ಟು ಅಂದ್ರೆ ಆಗ್ತಾ ಇರ್ಲಿ, ಯಾವ ಯಾಕಂದ್ರೆ ಮರ್ಯಾದೆ ತೆಗೆದು ಕಳಿಸ್ತಾರೆ.
ಸರಿ ನನಗೆ ಮಾನಿಟರಿ ವೈಸ್ ಸ್ವಲ್ಪ ತೊಂದರೆಗೆ ಸಿಗಾಕೊಂಡಿದ್ದೆ ನಾನು ಮಳೆ ನಿಲ್ಲುವವರೆಗೆ ನಾನು ಸಿನಿಮಾ ಚೆನ್ನಾಗಿ ಹೋಗಲಿಲ್ಲ ನಾನೇ ಪ್ರೊಡ್ಯೂಸ್ ಮಾಡಿದ್ದೆ ಅದು ಫ್ಲಾಪ್ ಆಗೋಗಿತ್ತು ಸೊ ಎಲ್ಲ ಮಾನಿಟರಿ ವೈಸ್ ನನಗೆ ಅದು ಹೆಲ್ಪ್ ಆಗುತ್ತೆ ಪ್ಲಸ್ ನನ್ನ ಸ್ಯಾಟಲೈಟ್ ರೈಟ್ಸ್ ಮಾರಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಅವ್ರ ಹತ್ರ ಮಾತಾಡಿಕೊಂಡು ಬಿಗ್ ಬಾಸ್ ಶೋಗೆ ಎಂಟ್ರ್ ಆಗಿದ್ದು ನಾನು ಅದರ್ವೈಸ್ ನನಗೆ ಬಿಗ್ ಬಾಸ್ ಅಂದರೆ ಫಸ್ಟ್ ಆಫ್ ಆಲ್ ಇಷ್ಟನೇ ಇರಲಿಲ್ಲ ನಮ್ಮ ಶೋಯಿಂದ ಒಂದು ಅನ್ನಿಸ್ತು ಯಾರ್ಯ ಪುಣ್ಯಾತ್ಮ ಈ ಥರದ ಒಂದು ಕಾನ್ಸೆಪ್ಟ್ ಮಾಡಿದ್ದಾನೆ ಹ್ಯಾಟ್ಸ್ ಆಫ್ ಅವ್ರಿಗೆ ಅನ್ನಿಸ್ತು ನಿಜವಾಗ್ಲೂ ಆ ಥರದ ಕಾನ್ಸೆಪ್ಟ್ ಇನ್ನೊಂದು ಹುಟ್ಟಿಸೋಕೆ ಸಾಧ್ಯವೇ ಅವರು ಓವರಾಲ್ ಮೆಟೀರಿಯಲ್ ಇಟ್ಕೊಂಡು ಮಾತಾಡ್ತಾರೆ ಅವ್ರು ಯಾರಿಗೂ ಬಯಾಸ್ದಲ್ಲ ಅಥವಾ ಯಾರಿಗೂ ಫೇವರ್ ಮಾಡಲ್ಲ ಇನ್ನೊಂದಲ್ಲ ಬಟ್ ಒಂದು ಒಬ್ಬರ ಮೇಲೆ ಗೌರವ ಇಟ್ಕೊಂಡಿರ್ತಾರೆ ಅವರು ಗೌರವ ಕಳ್ಕೊಳ್ಳೋವಂಥ ರೀತಿ ನಡ್ಕೊಂಡ್ರೆ ಅದನ್ನು ವಾರ್ನ್ ಮಾಡ್ತಾರೆ ಗೌರವ ಹೆಚ್ಚಿಸ್ಕೊಳ್ಳೋವಂಥ ರೀತಿ ಬಿಹೇವ್ ಮಾಡಿದ್ರೆ ಅದಕ್ಕೂ ಚಪ್ಪಳೆ ಹೊಡಿತಾರೆ ಸೊ ಅವ್ರು ಈಸ್ ನಾಟ್ ಬಯಾಸ್ಡ್ ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಅವರು ಅಷ್ಟು ವಾರದ ಎಪಿಸೋಡ್ಗಳನ್ನು ನೋಡಿ ಮಾರ್ಕ್ ಮಾಡಿಕೊಂಡು ಅದನ್ನು ಬಂದು ಮಾತಾಡೋದು ಅವ್ರು ನನಗೆ ಯಾವತ್ತೂ ಹಂಗೆ ಅನಿಸ್ಲೇ ಇಲ್ಲ ನಮ್ಗೆ ಆ್ಯಕ್ಚುಲಿ ಅವರು ಶನಿವಾರ ಬಂದರೆ ಸಾಕಪ್ಪ ಯಾಕೆಂದರೆ ಬೇರೆ ಮಖ ಕಾಣಿಸೋದೇ ನಮ್ಗೆ ವಾರಕ್ಕೊಂದ್ಸತಿ ಇದೇ ಮಕ್ಕಳ ಜೊತೆ 100 ದಿನ ಇರಬೇಕು ಸೊ ನಾನು ಹೇಳ್ತಾರಲ್ಲ ಅವ್ರನ್ನ ಕೇಳಿದ್ರೆ ಅವರು ಇದೇ ಹೇಳೋದು ಸೊ ಶನಿವಾರಕ್ಕೆ ಅವ್ರು ಬಂದರೆ ಸಾಕಪ್ಪ ಅನ್ನೋ ಥರ ನಮ್ಗೆ ಆಗ್ತಾ ಇರುತ್ತೆ ಯಾಕಂದರೆ ಅವರೊಬ್ಬರೇ ರಿಲೀಫು ನಮಗೆ ಅವರು ಜೋಕ್ ಹೇಳಿದ್ರು ನಮ್ಗೆ ಜೋಕ್ ಹೇಳದೇ ಇದ್ರು ಸೀರಿಯಸ್ ಆಗಿ ಹೇಳಿದ್ರು ನಗು ಬರ್ತಾರೆ ಆಗ್ಬಿಡುತ್ತೆ ನಮ್ಗೆ ಆ ಥರ ಆಗ್ಬಿಡುತ್ತೆ ಯಾಕಂದರೆ ಅವ್ರು ಮಾತಾಡ್ತಾ ಇದ್ರೆ ಅವ್ರನ್ನೇ ನೋಡೋಣ ಯಾಕಂದರೆ ಬೇರೆ ವ್ಯಕ್ತಿನೇ ಕಾಣಿಸಲ್ವೇ ನಮಗೆ ಮನೆಯವ್ರು ನೋಡೋಕ್ಕೆ ಸ್ನೇಹಿತರಿಲ್ಲ ನ್ಯೂಸ್ ಪೇಪರ್ ಇಲ್ಲ ಟಿ ವಿ ಇಲ್ಲ ಮೊಬೈಲ್ ಇಲ್ಲ ಏನೂ ಇಲ್ಲ ಹಾಗಾಗಿ ಅವರು ಒಬ್ಬ ಸ್ಪೆಷಲ್ ಪರ್ಸನ್ ಶೋಗೆ ನನ್ನ ಪ್ರಕಾರ ಅಷ್ಟು ಬಿಗ್ ಬಾಸ್ಗಳಲ್ಲಿ ಬೆಸ್ಟ್ ಹೋಸ್ಟ್ ಸುದೀಪ್ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ ದರ್ಶನ್ ಅವರು ನನ್ನ 2 ಸಿನಿಮಾಲಿ ಆ್ಯಕ್ಟ್ ಮಾಡಿದ್ದಾರೆ ಮಿಸ್ಟರ್ ಹರೀಶ್ ಚಂದ್ರ ಆಮೇಲೆ ಎಲ್ಲರ ಮನೆ ದೋಸೆ ಹಾಗಾಗಿ ಸ್ವಲ್ಪ ಪರಿಚಯ ಜಾಸ್ತಿ ಸುದೀಪ್ ಸರ್ ಅವರು ಆ್ಯಕ್ಟ್ರ್ ಆಗೋಕ್ಕೆ ಮುಂಚೆ ನಾನಿಬ್ರು ಜೆ ಪಿ ನಗರ್ ಕ್ಲಬಲ್ಲಿ ಶಟ್ಲ್ ಆಡ್ತಾ ಇದ್ವಿ ಅದನ್ನು ಅವರು ಮರ್ತೋಗಿದ್ರು ನಾನು ಮರ್ತೋಗಿ ನಾನು ಯಾಕೆ ಮರ್ತೋಗ್ಲಿಲ್ಲ ಅಂತಂದರೆ ಒಂದು ಆತ ಸಿಕ್ಕಾಬಿಡೆ ಆ್ಯಂಡ್ ಸಮ್ ಯಾರ ಇಷ್ಟು ಚೆನ್ನಾಗಿದ್ದಾನೆ ಮಂಚ ಅಂತ ನಾವು ಮಾತಾಡ್ಕೊತಾ ಇದ್ವಿ ಆಮೇಲೆ ಒಂದು ಸುದ್ದಿ ಆಗಿತ್ತು ಸುನೀಲ್ ಕುಮಾರ್ ದೇಸಾಯಿ ಅವರು ಇವ್ರನ್ನ ಲಾಂಚ್ ಮಾಡ್ತಾರಂತೆ ಅಂತ ಅದು ಬಿಟ್ಟು ತಾಯವ್ವನ ಏನೋ ಒಂದು ಸಿನಿಮಾ ಮಾಡಿಬಿಟ್ಟಿದ್ರು ಅವರು ಹಾಗಾಗಿ ಆತ ಸುದೀಪ್ ಅಂತ ನಮಗೆ ಗೊತ್ತು ಅವರಿಗೆಲ್ಲ ನಾವೇನು ಪಿಕ್ಚರ್ ಮಾಡಲಿಲ್ಲ ಅವ್ರಿಗೆ ನಮ್ಮ ಬಗ್ಗೆ ಏನು ಗೊತ್ತಿರಲಿಲ್ಲ ಅದಾದಮೇಲೆ ಫ್ರೆಂಡ್ಶಿಪ್ ಒಂದು ಲೆವೆಲಿಗೆ ಬಂತು ನಮ್ಗೆ ಬಂತು ಈಗಲೂ ಕೂಡ ರವಿ ಬೋಪಣ್ಣ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ ಅವ್ರಿಗೂ ನಾನು ಬರೀಬೇಕಾಯಿತು ಕಾರಣಾಂತರಗಳಿಂದ ಮಧ್ಯ ಮಿಸ್ ಆಗೋಯ್ತು ಬರೆಯೋಕ್ಕಾಗಿರಲಿಲ್ಲ ದೇರ್ ಆರ್ ಗುಡ್ ಫ್ರೆಂಡ್ಸ್ ದರ್ಶನ್ ಅವರು ಅಷ್ಟೇ ಸುದೀಪ್ ಅವರು ಅಷ್ಟೇ ಎದುರುಗಡೆ ಎಲ್ಲಿ ಸಿಕ್ಕಿದ್ರು ಮನಸ್ಫೂರ್ತಿಯಾಗಿ ಮಾತಾಡಿಸ್ತಾರೆ ಅದಕ್ಕೆ ಮೇಲೆ ನಾವೆಲ್ಲೂ ಸಿಗೋದೇ ಇಲ್ಲ ಅವ್ರು ಯಾವುದೋ ಶೂಟಲ್ಲಿ ಇರ್ತಾರೆ ನಾನು ಯಾವುದೋ ಶೂಟಲ್ಲಿ ಇರ್ತೀವಿ ಬಟ್ ಸ್ನೇಹ ಇದೆ ಅನ್ನೋದು ನಾವುಗಳು ಸಿಕ್ಕಿದಾಗ ಬೇರೆಯವ್ರಿಗೂ ಕಾಣಿಸುತ್ತೆ ಅಷ್ಟು ಅದ್ಭುತವಾದ ಬಿಹೇವಿಯರ್ ಅವರಿಬ್ಬರದ್ದು ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್ ಅನ್ನು ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಾನು ನಿಮ್ಮ ರಕ್ಷಿತ್ ಶೆಟ್ಟಿ ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್